ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಬೆಂಡೆಕಾಯಿ ಚಟ್ನಿಯನ್ನು ಹೇಗೆ ಮಾಡುವುದು ಎಂದು ತೋರಿಸ್ತೀನಿ. ಈ ಬೆಂಡೆಕಾಯಿ ಚಟ್ನಿ ಎಂದರೆ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ. ಇದು ಎಲ್ಲ ಚಪಾತಿ ರೊಟ್ಟಿಗಳಿಗೆ ಬಹಳ ಒಳ್ಳೆಯ ಕಾಂಬಿನೇಷನ್. ಬನ್ನಿ, ಇದನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನೋಡಿ, ನಾನು ಬೆಂಡೆಕಾಯಿನ ಕ್ಲೀನಾಗಿ ತೊಳೆದು ನೀರೆಲ್ಲ ಒರೆಸ್ಕೊಂಡು ಒಂದು ಕಾಟನ್ ಬಟ್ಟೆನಲ್ಲಿ ಈ ಥರ ಸಣ್ಣ ಸಣ್ಣಾಗಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಒಂದು ಎರಡು ಈರುಳ್ಳಿಯನ್ನು ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 8-10 ಹಸಿಮೆಣಸಿನ್ಕಾಯಿ, ಮತ್ತು ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಹುರ್ದ್ಕೊಳ್ಬೇಕು. ಹೇಗೆ ಹುರ್ದ್ಕೊಳ್ಳೋದು ಅನ್ನೋದು ತೋರಿಸ್ತೀನಿ, ಬನ್ನಿ. ನೋಡ್ರಿ, ಹಸಿಮೆಣಸಿನ್ಕಾಯನ್ನು ನಾನು ಹುರ್ದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಪ್ಪಗಾದರೆ ಸಾಕು. ಈ ಥರ ಚೆನ್ನಾಗಿ ನಾವು ಹುರ್ದ್ಕೊಳ್ಬೇಕು. ನೋಡ್ರಿ, ಇಷ್ಟಾದರೆ ಸಾಕಾಗುತ್ತೆ. ಈ ಥರ ಚೆನ್ನಾಗಿ ಹುರ್ದ್ಕೊಂಡು ತೆಗೆದುಕೊಳ್ಬೇಕು. ಇದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಕಪ್ಪಗಾದರೆ ಸಾಕಾಗುತ್ತೆ. ಸ್ವಲ್ಪ ಸ್ವಲ್ಪ ನಾವು ಹುರ್ದ್ಕೊಳ್ಬೇಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ತೆಗೆದು ನಾನು ಈರುಳ್ಳಿನ ಹಾಕ್ಕೊಳ್ತೀನಿ. ಈರುಳ್ಳಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಹುರಿದ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಕೆಂಪಗಾಗಬೇಕು. ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋದಲ್ಲ, ಇದು ಚಟ್ನಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ನಿಮಗೆ ಎಷ್ಟು ಬೇಕಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಇಲ್ಲಾಂದರೆ ಕಡಿಮೆ ಹಾಕ್ಬೋದು. ಈ ಥರ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಕೆಂಪಗಾಗೋವರೆಗೆ ಚೆನ್ನಾಗಿ ಹುರ್ದ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಆದರೆ ಸಾಕಾಗುತ್ತೆ. ಇಷ್ಟಾದರೆ ಸಾಕು. ಸಾಕ, ಇದನ್ನು ನಾನು ತೆಗೆದು ಬೆಂಡೆಕಾಯಿನ ಹಾಕ್ಕೊಳ್ತೀನಿ. ಇಷ್ಟಾದರೆ ಸಾಕಾಗುತ್ತೆ. ನೋಡ್ರಿ, ಎಲ್ಲ ಬೆಂಡೆಕಾಯಿನ ಹಾಕ್ಕೊಳ್ಬೇಕು. ಚೆನ್ನಾಗಿ ಹುರಿದ್ಕೊಳ್ಬೇಕು. ಹಸಿ ಹಸಿ ಇರಬಾರ್ದು, ನೋಳೆ ನೋಳೆ ಇರಬಾರ್ದು ಅಷ್ಟೇ. ಹುರಿದಿದ್ದು ಆದ ತಕ್ಷಣ ಅದು ಸ್ವಲ್ಪ ತಣ್ಣಗಾದಮೇಲೆ ನೀವು ರುಬ್ಕೊಳ್ಬಹುದು. ನೀವು ಖಾರ ನೋಡಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಿಮಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಇದ್ದರೆ ಸ್ವಲ್ಪ ಖಾರ ಕಡಿಮೆಯನ್ನು ಹಾಕ್ಕೊಳ್ಬೋದು. ನೋಡಿ, ಅದೆಲ್ಲ ಚೆನ್ನಾಗಿ ಕೆಂಪಗಾಗೋದ್ಮೇಲೆ ನಾನು ತೆಗೆದೆ. ಒಂದು ಜಾರಲ್ಲಿ ಎಲ್ಲ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನೇ ನಾನು ಚೆನ್ನಾಗಿ ರುಬ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡು ರುಬ್ಕೊಳ್ಬೇಕು. ಇದು ಸ್ವಲ್ಪ ತರಿ ತರಿ ಇರಬಾರ್ದು, ಸ್ವಲ್ಪ ನುಣ್ಣಗೂ ನಾನು ಇದನ್ನು ಫಸ್ಟು ರುಬ್ಕೊಳ್ತೀನಿ. ಒಂದು 2-3 ನಿಮಿಷದವರೆಗೂ ನಾನು ರುಬ್ಕೊಳ್ತೀನಿ. ಇದು ಈ ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಸಣ್ಣಗಾಗಬೇಕು. ಆದರೆ ಬೆಂಡೆಕಾಯಿ ಸ್ವಲ್ಪ ತರಿ ತರಿ ಇದ್ದರೆ ಸಾಕಾಗುತ್ತೆ.
ನೋಡಿ ಇನ್ನೂ ದಪ್ಪ ದಪ್ಪ ಇದೆ. ನಾನು ಸ್ಪೂನಿಂದ ಎಲ್ಲ ಇದು ಸರಿ ಮಾಡಿಕೊಂಡು ಇನ್ನೊಂದು 2 ನಿಮಿಷ ರುಬ್ಕೊಳ್ತೀನಿ. ಈ ಥರ ಚೆನ್ನಾಗಿ ರುಬ್ಕೊಂಡು ಇದನ್ನು ನಾನು ತೆಗೆದುಕೊಳ್ತೀನಿ ಒಂದು ಪ್ಲೇಟಲ್ಲಿ. ತೆಗೆದುಕೊಂಡು ನಾನು ಬೆಂಡೆಕಾಯನ್ನು ಹಾಕ್ಕೊಳ್ತೀನಿ. ಇದು ಬರೀ 1 ನಿಮಿಷ 1 ಸೆಕೆಂಡ್ ನಾವು ಈ ಥರ ಸ್ವಲ್ಪ ಹಿಂಗೆ ಆನ್ ಮಾಡಿ ಆಫ್ ಮಾಡಿಬಿಡಬೇಕು. ಇದು ತರಿ ತರಿಯಾಗಿರಬೇಕು ಬೆಂಡೆಕಾಯಿ. ಸ್ವಲ್ಪ ನೀವು 1-2 ಸೆಕೆಂಡ್ ಬಿಟ್ಬಿಟ್ರೂ ಇದೆಲ್ಲ ಮ್ಯಾಶ್ ಆಗಿಬಿಡುತ್ತೆ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ನಾವು 1.5-2 ಸ್ಪೂನ್ ಹಾಕಬೇಕು ಬೆಂಡೆಕಾಯಿನ. ಜಾಸ್ತಿ ಇದ್ದರೆ ಅದು ಕೆಳಗಿಂದ ಮ್ಯಾಶ್ ಆಗುತ್ತೆ, ಮೇಲಿಂದ ಆಗಿ ಇರುತ್ತೆ. ಇಷ್ಟೇ ಸಾಕು. ನೋಡಿ ಇದನ್ನು ತೆಗೆದು ಬಿಡಬೇಕು. 1 ಸೆಕೆಂಡ್ ಆನ್ ಮಾಡಿ 1 ಆಫ್ ಮಾಡಿಬಿಡಬೇಕು. ಈರುಳ್ಳಿ ಮತ್ತು ಬೆಂಡೆಕಾಯಿ ಎಲ್ಲ ಒಂದು ಪ್ಲೇಟಲ್ಲಿ ತೆಗೆದುಕೊಂಡು ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಪೂನಿಂದಾದರೂ ಮಿಕ್ಸ್ ಮಾಡ್ಕೊಳ್ಬೋದು. ನನ್ನ ಕೈಯಿಂದ ಚೆನ್ನಾಗಿ ಇದರಲ್ಲಿ ಸ್ವಲ್ಪ ಜೋರಾಗೇನು ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪ ಮೇಲ್ಮೇಲೇ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ನಿಮಗೆ ಟೇಸ್ಟ್ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಾ ಇದೆ, ಹಾಗಾಗಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಕೊಬ್ಬರಿಯನ್ನು ಇದ್ದರೆ, ತೆಂಗಿನ ಕೊಬ್ಬರಿ ಇದ್ದರೆ ನೀವು ಇದರಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಕೊಬ್ಬರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಕೊಬ್ಬರಿ ಇಲ್ಲಾಂದ್ರೂ ಒಂದು ಟೇಸ್ಟ್ ಬರುತ್ತೆ, ಕೊಬ್ಬರಿ ಇದ್ರೂ ಒಂಥರ ಟೇಸ್ಟ್ ಬರುತ್ತೆ. ನಾನೊಂದು ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ನೋಡಿ ಇಷ್ಟಾದರೆ 1-2 ನಿಮಿಷದಲ್ಲಿ ಚಟ್ನಿ ಭಾಳ ಬೇಗ ರೆಡಿ ಆಗುತ್ತೆ. ನೀವೊಂದು ಪ್ಲೇಟಲ್ಲಿ ತೆಗೆದು ಇದೆಲ್ಲ ಇದಕ್ಕೆ ಚಪಾತಿ ರೊಟ್ಟಿಗಳಿಗೆ ಎಲ್ಲ ಕಾಂಬಿನೇಷನ್ ಭಾಳ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು.